ಆರೂವರೆ ವರ್ಷ ಮದುವೆ ಆಗಿ ಆರೂವರೆ ವರ್ಷ ಮದುವೆ ಹದಿನೈದು ವರ್ಷ ಅದರಲ್ಲಿ ಆರು ವರ್ಷ ಅವರು ಹುಷಾರಿಲ್ಲದೆ ಬ್ರೇಕ್ ಇಡಲ್ ಆಗಿತ್ತು ಮತ್ತೀಗ ಸೆಕೆಂಡ್ ಮ್ಯಾರೇಜ್ ಹೇಗೆ ಅವ್ರದ್ದು ಹಾಗೆ ನನಗೆ ಆಯಿತು, ನಮಗೆ ಬೇಕಾದಾಗ ನಮ್ಮ ಮಕ್ಕಳೇ ಇದೆಲ್ಲ, ಸೊ ಆಯ್ತಂದ್ರೆ ಆಯ್ತು, ಫಸ್ಟ್ ಬೇಡಂತೆ ಮಾಡಿದ್ದೆ, ಮತ್ತೆ ಆಯ್ತಂತ ಹೇಳಿದ್ದೆ. ಹಾಗೆ ನೋಡ್ತಾ ಇರೋದು ಮಕ್ಕಳಿಗೋಸ್ಕರ ವರ್ಷ ಒಂದು ತಿಂಗಳಲ್ಲಿ 10 ಲಕ್ಷ ತನಕ ಆಯಿತು. ಒಂದು ತಿಂಗಳಲ್ಲಿ ನಂದು ಚಿನ್ನ ನನ್ನ ಬ್ರದರ್ ಹತ್ರ ಸ್ವಲ್ಪ ಹಣ ಲೈಸ್ಕೊಂಡು ಕಷ್ಟ ಉಂಟು. ನಾನೇ ಕಾಲ್ ಮಾಡಿ ಹೇಳಿ ಅವರಿಗೆ ಕೊಟ್ಟೆ, ಮನೆಯವರಿಗೆ ಹೇಳಲೇ ಇಲ್ಲ ಈ ವಿಷಯ, ಅಮ್ಮನಿಗೆ ಹೇಳಲೇ ಇಲ್ಲ. ಒಂದು ಎರಡನೇಗೂ ಇದು ಮಾಡುವ ಅಂತ ನಾನು ಹೇಳಿದೆ, ಯಾರಿಗೂ ಹೇಳಿಲ್ಲ. ಮತ್ತೆ ಮತ್ತೆ ಕಿರಿಕಿರಿ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೆ ಒಳ್ಳೆಯದಾಯಿತು. ಆದಮೇಲೆ ನನ್ನ ಅಮ್ಮ ಉಮ್ರಕ್ಕೆ ಹೋಗ್ಲಿಕ್ಕಿತ್ತು, ಫೆಬ್ರವರಿ ಉಮ್ರಕ್ಕೆ. ಆಗ ಮನೆಯಲ್ಲಿ ಯಾರು ಇಲ್ಲ, ನಂದು ತಾಯಿ ಮನೆಯಲ್ಲಿ. ಹಾಗೆ ಅವರೇನು ಮಾಡಿದ್ರು ಕೂತ್ಕೊಳ್ಳ ಅಂತ ಹೇಳಿದ್ರು. ಅಂದರೆ ನನ್ನ ದೊಡ್ಡ ಮಗಳು ಈಗ ಬರ್ತಾ ಇರಲಿಲ್ಲ, ಅವಳು ನನ್ನ ಮಮ್ಮಿ ಮನೆಯಲ್ಲಿ, ಸಣ್ಣ ಮಗ ಮಾತ್ರ ನನ್ನ ಮಗನೆಲ್ಲ ಇದ್ದಾಳೆ ಅಂತ ಹೇಳಿ ಹಳ್ಳಿ ಅಲ್ಲಿಗೆ ಹೋಗಿದ್ದೆ. ಫಸ್ಟ್ ಫಸ್ಟ್ ಶಬ್ದ ಬರ್ತಾ ಇದ್ದೆ. ಮತ್ತೆ ಮತ್ತೆ ಬೇನೆ ಯಾಕೆ ಅಂತ ಕೇಳಿದರೆ ನಂದು ಅಲ್ಲಿ ಹತ್ತಿರತ್ತಿರವೇ ಹತ್ತಿರತ್ತಿರವೇ. ನಾನು ಹೇಳ್ತೇನೆ ದೂರ ಏನಿಲ್ಲ, ಬರ್ಬೋದಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲ ನಾನು ಅವಳೆ ಬರ್ತೇನೆ 5 ದಿವಸಕ್ಕೆ 2 ದಿವಸ ರಾತ್ರಿ ಬರುವುದೇ ಇಲ್ಲ. ನನಗೆ ಕಾಲ್ ಎಲ್ಲ ಬರ್ತದೆ, ಕಿರಿಕಿರಿ ಆಗ್ತದೆ. ಅವರ ಮನೆಯಲ್ಲಿ ಮೊಬೈಲ್ ಆನ್ ಇರ್ತದೆ, ವೇಟಿಂಗ್ ಬರ್ತದೆ. ಒಂದು ನಾನಿಗೆ ಕಾಲ್ ಮಾಡಿದರೆ ಒಂದು 11:30 12:00 ಇವರಿಗೆ ಹೀಗೆ ಒಂದೊಂದು ಹೆಣ್ಮಕ್ಕಳೆಲ್ಲ ಮಾತಾಡ್ತಿದ್ರು, ಹೀಗೆಲ್ಲ ಮಾಡ್ತಿದ್ರು. ಆದರೂ ಸಹ ನಾನು ಸಹಿಸಿದೆ, ಗಂಡ ಇಲ್ಲ ಅಂತ ಸಹಿಸಿದೆ ಇರಲಿ ಅಂತ. ಮಾರ್ಚಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಮಾರ್ಚಲ್ಲಿ ತುಂಬ ಖುಷಿಯಾಯಿತು. ಪ್ರೆಗ್ನೆನ್ಸಿ ವಿಷಯ ಗಂಡನಿಗೆ ಹೇಳಿದೆ, ಅವರು ಮಾರ್ಕೆಟಲ್ಲಿದ್ದರು, ಮೆಸೇಜ್ ಮಾಡಿದೆ ಪಾಸಿಟಿವ್. ನಂದು ಹೀಗೆ ಒಡೆಯೆಲ್ಲ ಇದು ಮಾಡಿದ್ದಾರೆ, ಹೀಗೆ ಅವರ ವರ್ತನೆ ಸರಿಯಿಲ್ಲ ಎಲ್ಲ ಹೇಳಿದೆ ಫೋನಲ್ಲಿ. ಎಲ್ಲ ಮಮ್ಮಿ ಸೌದಿಯಲ್ಲಿದ್ದಾಗ ಹೇಳಿದೆ. ಮಮ್ಮಿ ವಿಷಯ ಕೇಳಿ ಬೇಸರದಲ್ಲಿ ಬಂದು ಬಂದು ಮನೆಗೆ ಬಂದು ಅವಾಗ ಮಮ್ಮಿ ಹೇಳಿದರು ಇಷ್ಟವನ್ನು ನೋಡಿ ಬಾಗಿಲು ಓಪನ್ ಮಾಡಲಿಲ್ಲ. ಎಲ್ಲ ಹೇಳಿದರು ನಿಮ್ಮ ಸೊಸೆ ಇದ್ದಾರೆ, ನೀವ್ಯಾಕೆ ಓಪನ್ ಮಾಡಿದ್ರು? ಓಪನೇ ಮಾಡಲಿಲ್ಲ, ತುಂಬ ಬೈದರು, ಕರೆಸಿದ್ರು. ಮತ್ತೆ ಒಂದು ದಿವಸ ಬಿಟ್ಟು ಹೋದ್ವಿ ರಾತ್ರಿ, ಆವಾಗ ಓಪನ್ ಮಾಡಿದ್ರು. ಓಪನ್ ಮಾಡಿ ಅವರು ಹೇಳಿದ್ರು ನನ್ನ ಗಂಡ, ನೀನು ಬಂದರೆ ನಾನು ಸೂಸೈಡ್ ಮಾಡ್ತೇನೆ, ನನಗೆ ನೀನು ಬೇಡ ಅಂದರೆ ಅವರಿಗೆ ಬೇರೆ ಅಟ್ಟಬೇಕು. ನೀವು ಅಂದರೆ ಫೋನಲ್ಲಿ ಮಾತಾಡ್ತಾ ಇದ್ದರು ನನಗೆ. ನಾನು ಆದರೂ ಸಹ ನನ್ನ ಗಂಡ ಇರಲಿ, ನನಗೆ ಬೇಕು ಅಂತಂದು ಕೆಳಗೆ ದಬ್ಬಿ ನನ್ನ ಈ ಪಾರ್ಟಿಗೆ ಕಾಲಲ್ಲಿ ತುಳಿದ್ದು. ಅಂದರೆ ನನಗೆ ಸ್ಟಿಚ್ ಫಸ್ಟಿಗೆ 2 ಸಿಸರಿಯನ್ ಆಗಿದೆ, ಸ್ವಲ್ಪ ಕಾಂಪ್ಲಿಕೇಶನ್ ಕೇಸಸ್ ಬಂತು. ಈ ಇಲ್ಲಿಗೆ ನನಗೆ ತುಳಿದು, ನನಗೆ ತುಂಬ ನೋವಾಗಿತ್ತು. ಅವಾಗ ನೋವಾಗಿ ಅತ್ತೆ ಮಾವ ಎಲ್ಲರೂ ತುಂಬ ಇದರಲ್ಲಿ ಇದು ಮಾಡಿ, ಇನ್ನು ನೀನು ಬಂದರೆ ನಿನ್ನನ್ನು ಏನಾಗಿ ಹಾಗೆ ಏನಾದರೂ ಪ್ಲ್ಯಾನ್ ಮಾಡಿ ನಿನ್ನನ್ನು ಇದು ಮಾಡ್ತೇನೆ ಹಾಗೆ ಬೈದು. ಮತ್ತು ಅದು ಅಲ್ಲದೆ ನನಗೆ ತುಂಬ ಬೇಸರ ಆದ ಹಾಗೆ ನನ್ನ ಗಂಡ ತಲಾಕ್ 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 ಅಂತ ಹೇಳಿದೆ. ಅದು ನನಗೆ ತುಂಬ ಬೇಸರ ಆಗಿತ್ತು. ನೀನೆಲ್ಲ ಅಂದರೆ 2 ಸೈಡಲ್ಲಿ ಡೋರ್ ಬಂದ್ ಮಾಡಿದ್ದಾರೆ, ಅಂದರೆ ಕೇಳಿ ಹೊರಗೆ ಬರೋದು ಕೇಳಲಿಕ್ಕೂ ಸಾಧ್ಯವಿಲ್ಲ, ಅಂದರೆ ಬಂದ್ ಮಾಡಿಟ್ಟಿದ್ದಾರೆ. ಮತ್ತು ಯಾರದ ಒಂದು ಫೋನ್ ಬಂದಂತೆ ಹೇಳಿ ಹೊರಗೆ. ಅಷ್ಟರಲ್ಲಿ ನಾನು ನನ್ನ ಬ್ರದರ್ಗೆ ಕಾಲ್ ಮಾಡಿದೆ. ಕಾಲ್ ಮಾಡಿಕೊಂಡು ಅವರು ನನ್ನ ಬಿಟ್ಟು ಹೋಗಿದ್ರು, ಅವರಿಗೆ ಮನಸ್ಸಿಗೆ ಏನಿಲ್ಲ ಏನಾದರೂ ಆದರೆ ಅಂತ ಹೇಳಿ ಅವರು ಹೊರಗಡೆ ಆಚೆ ಇದ್ದರು. ಹೊರಗಡೆ ನಿಂತಿದ್ದರು ನನ್ನ 2 ಮಕ್ಕಳಿಗೆ ಚಿಕನ್ ಬಾಕ್ಸ್ ಆಗಿ ಇದ
ಇದೇ ತರ ಫಸ್ಟ್ ಅವಳಿಗೆ ಸಹ ಹಾಗೆ ಟಾರ್ಚರ್ ಕೊಟ್ಟು ಅವಳ ಹಣ ತುಂಬಾ ತೆಗೆದಿದ್ದಾರೆ, ಒಂದು 80 ಪೌನ್ ಹತ್ರ ತೆಗೆದಿದ್ದಾರೆ ಅಂತೆ, ಮತ್ತೆ ಹಣ ಎಲ್ಲ ತೆಗೆದಿದ್ದಾರೆ. ಅದು ಸೆಂಟ್ರಲ್ ಕಮಿಟಿಯಲ್ಲಿ ನಾನು ಈವಾಗ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮುಸ್ಲಿಂ ಸೆಂಟ್ರಲ್ ಅಲ್ಲ, ಅವರಿಗೆ ಅದು ಪವರ್ಸ್ ಇದೆಯಾ ತಲಾಖೆ ಮಾಡುವಂಥದ್ದು? ಮುಸ್ಲಿಂ ಸೆಂಟ್ರಲ್ ಕಮಿಟಿ ಆ ಪವರ್ ಇದೆಯಾ? ಮೊನ್ನೆ 26th ಮೇಗೆ ಎಂತ ನಾನು ಗಂಡನ ಮನೆಗೆ ಹೋದೆ, ಎರಡು ಮೂರು ಸಲ ಹೋದೆ, ಅವ್ರು ಬಾಗಿಲು ತೆಗ್ತಾ ಇರಲಿಲ್ಲ. 26th ನಾನು ಗಂಡನ ಮನೆಗೆ ಹೋದೆ. ಹೋಗುವಾಗ ಅಲ್ಲಿ ಒಬ್ಬರು ಯಾರೋ ಹೆಂಗಸು ಮಾತಾಡ್ತಾ ಇದ್ದರು. ಹಾಗೆ ನಾನು ಮನೆಗೆ ಒಳಗೆ ಹೋದೆ. ಒಳಗೆ ಹೋಗುವಾಗ ಅತ್ತೆ ತುಂಬ ಬೈದರು ನನಗೆ. ಅತ್ತೆ ಮಾವೆಲ್ಲ ಬೈದು ಮಾವನನ್ನು ಎದೆ ಮುಟ್ಟಿ ಪುಷ್ ಮಾಡಿದರು. ಪುಷ್ ಮಾಡಿ ಅತ್ತೆ ಅವ್ಯಾಚ ಶಬ್ದದಲ್ಲಿ ಬೈದರು ನನಗೆ, ತುಂಬ ಬೈದರು. ಅದೇ 3 ಮಿನಿಟಲ್ಲಿ ನನ್ನ ಗಂಡ ಬಂದರು. ಅಂದರೆ ಗಂಡ ಇರುವ ಟೈಮ್ ನೋಡಿಯೇ ನಾನು ಹೋದದ್ದು. ಅವ್ರು ಬರುವ ಟೈಮ್ ಈಗಾದರೂ ಅವರು ಸರಿಯಾಗಿರ್ಬೋದು ಅಂತ ನೋಡಿ ನಾನು ಹೋದದ್ದು. ಆದರೆ ಅವರು ಒಂದು ಹೆಂಡತಿ ಅಂತ ನೋಡಲಿಲ್ಲ. 5 ತಿಂಗಳಿತ್ತು ಅವರ ಹತ್ತಿರ, ಆದರೂ ಸಹ ಅವರಿಗೆ ಕಣಿಕರ ಬರಲಿಲ್ಲ. ಬಂದು ಹೊಡೆದ್ರು ನನ್ನ ಕುತ್ತಿಗೆಗೆ, ನನ್ನ ಎದೆಗೆ, ನನ್ನ ಕೈಯನ್ನು ಎಳೆದು ಕೆಳಗೆ ಹಾಕಿ ಪುಷ್ ಮಾಡಿ ಕಾಲಲ್ಲಿ ಅವರ ನನ್ನ ಪ್ರೈವೇಟ್ ಪಾರ್ಟಿಗೆ ಇದು ಮಾಡಿದ್ದು. ನನಗೆ ತುಂಬ ನೋವಾಗಿತ್ತು, ತುಂಬ ಅಂದರೆ ತುಂಬ ನೋವಾಗಿತ್ತು. ಆದಮೇಲೆ ಅವರು ನನ್ನ ಕೈಯನ್ನು ಹಿಡಿದು ಅತ್ತೆ ಮಾವೆಲ್ಲ ಇದು ಮಾಡಿ ತುಂಬ ಟಾರ್ಚರ್ ಕೊಟ್ಟರು ನನಗೆ. ತುಂಬ ಎಂತೆಲ್ಲ ಬೈದರು, ಎಂತೆಲ್ಲ ಹೇಳಿದರು ನನಗೆ. ಕೂದಲನ್ನು ಹಿಡಿದು ಗಂಡ ತಲಾಖ್ 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 ಅಂತ ಹೇಳಿ, ನೀನು ಎಲ್ಲಿಯಾದರೂ ಹೋಗಿ ಸಾಯಿ ಅಂತ ಹೇಳಿದ್ರು. ನನಗೆ ತುಂಬ ಬೇಸರ ಆಯಿತು. ಹೆಣ್ಣು ಅಂದರೆ ಅಷ್ಟೊಂದು ಕೀಲ, ಅವರಿಗಿಷ್ಟ ಇರುವಾಗ ಮದುವೆ ಆಗಿ ಮತ್ತೆ ಬೇಡ ಅಂತ ಹೇಳಲಿಕ್ಕೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ, ನನಗೆ ನ್ಯಾಯ ಸಿಗಬೇಕು. ನನಗೆ ಇದಾದಕ್ಕೆ ನನಗೆ ನ್ಯಾಯ ಸಿಗಬೇಕು. ಆದಮೇಲೆ ನಾನು ಯೂನಿಟಿ ಹಾಸ್ಪಿಟಲಲ್ಲಿ ಬಂದು ಅಡ್ಮಿಟ್ ಆದೆ. ನನ್ನ ಮನೆಯವ್ರು ಕರ್ಕೊಂಡು ಬಂದರು, ನನ್ನ ಬ್ರದರ್ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಆದೆ. ಅವ್ರು ನೋಡಿದರು ನನ್ನ ಸ್ಥಿತಿ, ಅಂದರೆ ನಾನು ಫುಲ್ಲು ಬ್ರೆಸ್ಟ್ ಹಚ್ಚಿ ಕೈಯಲ್ಲಿ ಎಲ್ಲ ಸ್ವೆಲ್ಲಿಂಗ್ ಬಂದಿತ್ತು. ಸ್ಕ್ಯಾನ್ ಮಾಡಿದರು, ಎಕ್ಸ್ರೇ ಮಾಡಿದರು, ಡಾಕ್ಟರ್ಸ್ ಅವೆಲ್ಲ ಬಂದು ನೋಡಿದರು. ಈಗ ಡಾಕ್ಟ್ರ್ ಹೇಳಿದ್ದಾರೆ ಅಂದರೆ ಬ್ರೆಸ್ಟ್ ಇದು ತುಂಬ ಇದಾಗಿದೆ. ಸಿಟಿ ಸ್ಕ್ಯಾನ್ ಸಹ ಮಾಡಿಸಿದರು. ಅವರು ಹೇಳಿದರೆ ಅಂದರೆ ಇನ್ಫೆಕ್ಷನ್ ಆಗಿದೆ, ಅದಂದರೆ 1 ಮಂತ್ ಹೋಗ್ತದೆ ಅದು ಸರಿಯಾಗಲಿಕ್ಕೆ. ನೀನು ಅದನ್ನು ಸರಿ ಕೇರ್ ಮಾಡಬೇಕು ಅಂತ. ಈ ಥರ ಒಂದು ತಲಾಖ್ ಅಂತ ಹೇಳಿ ಒಂದು ಹೆಣ್ಣಿಗೆ ಇದು ಮಾಡೋದು, ಇದೆಂಥ ನ್ಯಾಯ ಆಗಿರ್ಬೋದು? ನನಗೆ ತುಂಬ ಅನ್ಯಾಯ ಆಗಿದೆ. ನನಗೆ ನೀವು ನ್ಯಾಯ ಕೊಡಿಸ್ಬೇಕು. ಒಂದು ಹೆಣ್ಣು ಅಂತ ಅವರು ನೋಡಲಿಲ್ಲ. ಒಂದು 5 ತಿಂಗಳು ಒಂದು ಯೂಸ್ ಮಾಡಿ ಎಸೆಯುವ ಡ್ರೆಸ್ ಅಂತ ನೋಡಿದ್ರು ಅವರು. ನನಗೆ ನೀವು ನ್ಯಾಯ ಕೊಡಬೇಕು ಪ್ಲೀಸ್. ನಿಮ್ಮನ್ನು ಇದೇ ಕೇಳಿಕೊಳ್ಳೋದು, ಅವರ ದುಡ್ಡಿಗೋಸ್ಕರವೇ. ಅವರಿಗೆ ಇನ್ನೂ ಸಹ ದುಡ್ಡು ಕೊಟ್ಟಿದ್ದರೆ ನನ್ನನ್ನು ಅಕ್ಸೆಪ್ಟ್ ಮಾಡ್ತಿರ್ಬೋದು. ಅವ್ರು ಹೇಳಿದ್ದಾರೆ ದುಡ್ಡಿಗೋಸ್ಕರವೇ ನಿನ್ನನ್ನು ನಾನು ಕೇಳಿದ್ದೆ, ನೀವು ನನ್ನನ್ನು ಯಾಕೆ ಹಾಗಾದರೆ ನನ್ನನ್ನು ಬರ್ಬಾದ್ ಮಾಡಲಿಕ್ಕೆ ಮದುವೆ ಆಗದಂತ ಕೇಳಿದ್ದಕ್ಕೆ 3 ಸಲ ಹೇಳಿದ್ದಾರೆ ಹೌದು ನಿನ್ನನ್ನು ಬರ್ಬಾದ ಮಾಡಲಿಕ್ಕೆ ನಾನು ಮದುವೆ ಆಗ್ಯದಂತ 3 ಸಲ ಹೇಳಿದ್ದಾರೆ. ಅವರ ಬಾಯಲ್ಲಿ ಬಂದಿದೆ, ಅವರ ಬಾಯಲ್ಲಿ ಬಂದಿದೆ. ಅದು ಎಲ್ಲರಿಗೂ ಸಹ ಗೊತ್ತುಂಟು ವಿಷಯ. ಅವರು ಹೇಳಿದ್ದಾರೆ, ಆ ವಿಷಯ ಹೇಳಿದ್ದಾರೆ. ಅವರು ನೋಡಲೇ ಇಲ್ಲ, ಅವ್ರು ಬಂದದ್ದೇ ನನ್ನ ದುಡ್ಡಿಗೋಸ್ಕರವೇ. ಇಲ್ಲದಿದ್ದರೆ 1 ತಿಂಗಳಲ್ಲಿ ಯಾರಾದರೂ ಅಷ್ಟು ತೆಗೀತಾರ? ಮತ್ತೆ ಸಹ ಲಾಸ್ಟ್ ಅವರು ಹಣ ಕೊಡು, ನೀ ಹಣ ಕೊಟ್ಟರೆ ನಾನು ಇನ್ನೊಂದು ಎಸೆಪ್ ಮಾಡ್ತೇನೆ ಅಂತ ಹೇಳಿದರು. 4-5 ಲಕ್ಷ ಕೊಟ್ಟಿದ್ದರೆ ಎಸೆಪ್ ಮಾಡ್ತಾರೆ ನನ್ನನ್ನು. ಹಣ ಕೊಡು, ನಾನು ಇನ್ನೊಂದು ಎಸೆಪ್ ಮಾಡ್ತೇನೆ ಅಂತ ಹೇಳಿದರು. ಅದರಲ್ಲೇ ತಿಳಿತದಲ್ಲ ಅವರು ದುಡ್ಡಿಗೋಸ್ಕರವೇ ನನ್ನನ್ನು ಮದುವೆ ಆದದ್ದು ಅಂತ. ಇಂಥ ಇದು ಯಾರಿಗೂ ಯಾವ ಹೆಣ್ಣಿಗೂ ಬರಬಾರ್ದು. ನನಗೆ ಆದದ್ದು ನನಗೆ ಸಾಕು, ಇನ್ನು ಮೇಲೆ ಅವನು ಒಂದು ಹೆಣ್ಣನ್ನು ಸಹ ಹಾಗೆ ಮಾಡಬಾರ್ದು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿಕೊಳ್ಳೋದು, ಈ ನನ್ನ ಒಂದು ಮುಸ್ಲಿಂ ಸಮುದಾಯ ಅಂದರೆ ನಾವು ಹೀಗೆಲ್ಲ ಈ ಪ್ರೆಸ್ ಕರ್ಕೊಂಡು ಅದೆಲ್ಲ ನಾವು ಮಾಡುವುದಿಲ್ಲ. ಆದರೂ ಸಹ ನನಗೆ ಆದ ಅನ್ಯಾಯ ಇನ್ನು ಯಾವ ಹೆಣ್ಣಿಗೂ ಆಗಬಾರ್ದು. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.